ಕುಟುಂಬದ ಯಜಮಾನಿಗೆ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯ ಸ್ವಾವಲಂಬನೆಯ ಜೀವನಕ್ಕೆ ಗೃಹಲಕ್ಷ್ಮಿ ಅನ್ನುವಂತ ಮಹತ್ವರವಾದಂತಹ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ. ಪಡಿತರ ಚೀಟಿಯನ್ನ ಹೊಂದಿದಂತ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನ ನೀಡಲಿದ್ದೇವೆ. ಈ ಯೋಜನೆಗೆ ಕರ್ನಾಟಕ ಒನ್, ಬೆಂಗಳೂರು ಒನ್, ಗ್ರಾಮ ಒನ್ ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು. ಅದೇ ರೀತಿ ಸರ್ಕಾರದಿಂದ ನೇಮಕಗೊಂಡಂತ ಪ್ರಜಾಪ್ರತಿನಿಧಿಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಈ ಯೋಜನೆಯನ್ನ ನೋಂದಾಯಿಸಿಕೊಳ್ತಾರೆ. ಹಿಮಾಲಯದಲ್ಲಿ ಈಗಲೂ ಕೂಡ ಶಿವನಿದ್ದಾನೆ. ಹಿಮಾಲಯದ ಕೈಲಾಸ ಪರ್ವತದಿಂದ ಶಿವ ಆಗಾಗ ಕಾಣಿಸಿಕೊಳ್ತಾನೆ ಅನ್ನುವ ಪ್ರತೀತಿ ಈಗಲೂ ಕೂಡ ಇದೆ. ಮತ್ತು ಹಿಮಾಲಯದ ಕೆಲವೊಂದು ಪರ್ವತಗಳ ಒಳಗೆ ಹನುಮಂತ ಈಗಲೂ ಕೂಡ ಧ್ಯಾನ ಮಾಡ್ತಾನೆ ಅಂತ ಸಾಕಷ್ಟು ಜನರು ಹೇಳ್ತಾ ಇರ್ತಾರೆ. ಇತ್ತೀಚೆಗೆ ನಡೆದಂತಹ ಘಟನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ. ಜುಲೈ 9ರಂದು ಆಕಾಶದಲ್ಲಿ ಮೋಡಗಳ ನಡುವೆ ಒಂದು ವಿಚಿತ್ರವಾದ ಆಕಾರ ಕಾಣಿಸಿಕೊಂಡಿದೆ. ಅದನ್ನು ನೋಡಿದ ಕೆಲವರು ಶಿವನೇ ನಮಗೆ ದರ್ಶನವನ್ನ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ರೆ, ಇನ್ನು ಕೆಲವರು ಅದು ಬರೀ ಮೋಡ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಅಲ್ಲಿ ಕಾಣಿಸ್ತಾ ಇರುವಂತದ್ದು ಶಿವನ ಅಥವಾ ಮೋಡನ? ಈಗಲೂ ಕೂಡ ಶಿವ ಹಿಮಾಲಯದಲ್ಲಿ ನೆಲೆಸಿದ್ದಾನ? ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಮತ್ತು ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ.